ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ಸಮಯ ಲೇಟ್ ಆಗಿದೆ ಅಂದ್ರೆ ಈವ್ನಿಂಗೇ ಆಗಿದೆ. ಸೊ ಈಗ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ನೆನ್ನೆ ಬ್ಲಾಗ್ ಅಲ್ಲಿ ಹೇಳಿದ್ನಲ್ವಾ, ಒಂದು ಶಾರ್ಟ್ ಗ್ಲಿಮ್ಸ್ ಅನ್ನ ಶೇರ್ ಮಾಡಿದ್ದೆ ಹಬ್ಬದ ಸಲುವಾಗಿ ಮನೆ ಕ್ಲೀನಿಂಗ್ ಎಲ್ಲಾನು ಸಣ್ಣ ಪುಟ್ಟದ್ ಮಾಡ್ಕೊಳ್ತಾ ಇದೀವಿ ಅಂತ. ಬಟ್ ಇವತ್ತು ಇವತ್ತು ಆಲ್ರೆಡಿ ಟ್ಯೂಸ್ಡೇನೆ ಆಗೋಗಿದೆ. ಸೊ ಒನ್ ಮೋರ್ ಡೇ ಅಷ್ಟೇನೆ ಹಬ್ಬಕ್ಕೆ. ಸೊ ಹಬ್ಬ ಹಬ್ಬ ಅಂತ ಹೇಳ್ತಾ ಇದ್ದೀನಲ್ವಾ. ಸೊ ಹಬ್ಬನ ನಾವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ, ಯಾಕೆ ನಮ್ಮ ಫ್ಯಾಮಿಲಿ ಈ ಒಂದು ಹಬ್ಬಕ್ಕೆ ತುಂಬಾನೇ ಅಡಿಕ್ಟೆಡ್ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಬಟ್ ಈ ಒಂದು ಬ್ಲಾಗ್ ಅಲ್ಲಿ ಯಾವ ರೀತಿ ಕ್ಲೀನಿಂಗ್ ಅನ್ನ ಮಾಡ್ಕೋತೀನಿ, ಓವರ್ ಆಲ್ ಮನೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಅಂಡ್ ವಿಡಿಯೋಗೋಸ್ಕರನೇ ನಾನು ಲೈಕ್ ಮೊದ್ಲೇನೆ ಕ್ಲೀನ್ ಮಾಡಿ ಸಿಂಗಾರ ಎಲ್ಲ ಮಾಡಿ ಅದೆಲ್ಲ ಏನು ಮಾಡೋದಿಲ್ಲ. ನಮ್ಮನೇಲಿ ಹೇಗೆ ಯೂಶ್ವಲಿ ಹಬ್ಬ ಅಂತಂದ್ರೆ ಕ್ಲೀನಿಂಗ್ ನಡೆಯುತ್ತೆ, ಸೊ ಅದನ್ನ ಹಾಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೊಸದಾಗಿ ಏನು ನಾನು ತೋರಿಸೋದಿಲ್ಲ, ಓಕೆನಾ? ಸೊ ಲೆಟ್ ಸೇ ಹಾಯ್. ಸೊ ನಾವ್ ಯಾವ ಹಬ್ಬಕ್ಕೆ ಪ್ರಿಪರೇಷನ್, ಕ್ಲೀನಿಂಗ್, ಶಾಪಿಂಗ್ ಎಲ್ಲಾನು ಮಾಡ್ತಾ ಇದೀವಿ ಮಗ್ನ? ಎಸ್. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾ ಮುಂಚೆ ಬುಡ್ಡುಗೆ ಫೀಡ್ ಮಾಡಿಸಿದ್ದಾಯ್ತು ಅಂಡ್ ಅವ್ನಿಗೆ ಒನ್ ರೌಂಡ್ ಫುಡ್ ಕೂಡ ಕೊಟ್ಟಿದ್ದಾಯ್ತು. ಈಗ ಕ್ಲೀನ್ ಮಾಡಬೇಕು. ಅಂಡ್ ಸಣ್ಣ ಪುಟ್ಟ ಕ್ಲೀನಿಂಗ್ಸ್ ಎಲ್ಲಾನು ಅಮ್ಮ ಆಲ್ರೆಡಿ ಶುರು ಮಾಡಿದೆ. ನೀವು ಬ್ಯಾಕ್ಡ್ರಾಪ್ ಅಲ್ಲಿ ನೋಡ್ತಿದ್ದೀರಲ್ವಾ, ದೇವ್ರ ಮನೆಯದೆಲ್ಲಾನು ಅಮ್ಮ ಸ್ನಾನ ಮಾಡಿ ಎಲ್ಲಾನು ಕ್ಲೀನ್ ಮಾಡಿದಾಗಿದೆ. ಸೊ ನಂದು ಏನಿದ್ರು ಎಲ್ಲ ಲೈಕ್ ಫುಲ್ ಡಸ್ಟಿಂಗ್, ಕ್ಲೀನಿಂಗ್, ಆಮೇಲೆ ಮಾಪಿಂಗ್ ಎಲ್ಲಾನು ಇದೆ. ಸೊ ಅದನ್ನೆಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನ ಒನ್ ಬೈ ಒನ್ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಲೇಟ್ ಮಾಡೋದು ಬೇಡ, ತಡ ಮಾಡೋಣ. ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಫಸ್ಟ್ ನಾಟ್ ಹಾಕೊಂಡ್ಬಿಡ್ತೀನಿ. ಆಮೇಲೆ ಬುಡ್ಡು ಯಾರ ಜೊತೆ ಇದ್ದಾನೆ ಇವಾಗ? ಬುಡ್ಡು ಯಾರ ಜೊತೆ ಇದ್ದಾನೆ ಈಗ ನೋಡಿ, ಬುಡ್ಡು ಯಾರ ಜೊತೆ ಇದ್ದಾನೆ ಈಗ? ಯಾರ ಜೊತೆ ಇದ್ದಾನೆ? ಅಜ್ಜಿ ಜೊತೆ ಇದ್ದಾನೆ. ಅಜ್ಜಿ ಜೊತೆ ಇದ್ದಾನೆ. ಫಸ್ಟ್ ಕಿಚನ್ ಇಂದ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ಕಿಚನ್ ಅಲ್ಲಿ ಒಂದ್ ರೌಂಡ್ ಸ್ವಲ್ಪ ಏನಂದ್ರೆ ನಾ ಫ್ರಿಜ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಆಯ್ತಾ, ವಿಡಿಯೋ ಶುರು ಮಾಡಕ್ ಮುಂಚೆನೆ. ಬಿಕಾಸ್ ಮಾರ್ನಿಂಗ್ ಟಿಫನ್ ಮಾಡೋ ಸಮಯದಲ್ಲಿ ಒಂದಷ್ಟು ಸೆಟಪ್ ಅನ್ನ ಅಮ್ಮ ಮಾಡಕ್ ಹೋಗ್ತಾ ಇದ್ರು. ಸೊ ಅದೆಲ್ಲ ನಮ್ಮ ಮನೆಗೆ ಸೂಟ್ ಆಗಲ್ಲ, ಹೆಂಗಿರುತ್ತೋ ಹಾಗೆ ಸರಿ ಅನ್ಬಿಟ್ಟು ಒಂದಷ್ಟು ಕ್ಲೀನ್ ಅನ್ನ ಮಾಡಿದೀನಿ. ಸೊ ಹೇಗೆ ಕ್ಲೀನ್ ಮಾಡಿದೀನಿ ಅನ್ನೋದನ್ನ ತೋರಿಸ್ತೀನಿ. ಆ ಒಂದು ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ, ಅಷ್ಟೊತ್ತಿಗೆ ನಾನು ಡಸ್ಟಿಂಗ್ ಕ್ಲೀನಿಂಗ್ ಎಲ್ಲ ಶುರು ಮಾಡ್ತೀನಿ. ಫ್ರಿಜ್ಜನ್ನು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಏನಪ್ಪ ಹೀಗಿದೆ ಅಂತ ಅನ್ನಿಸ್ಬೋದು ಸಹಜ. ಬಟ್ ಅಮ್ಮ ಯೂಶ್ವಲಿ ಹೀಗೆ ಇಟ್ಕೋತಾರೆ ಆಯಿತಾ, ಯಾವುದೇ ರೀತಿ ಲೈಕ್ ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ನೋಡಿ ಅದೇ ರೀತಿ. ಸೊ ಈ ಒಂದು ಕ್ರಿಯೆಯಲ್ಲಿ ಎಲ್ಲ ಥರ ದಾಲ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಸಮ್ ಆಫ್ ಪ್ಯಾಕೆಟ್ಸ್ ಅಮ್ಮಗೆ ಹೆಂಗೆ ಕಂಫರ್ಟಬಲ್ ಇರುತ್ತೆ ಲೈಕ್ ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ಇಟ್ಕೊಂಡಿರ್ತಾರೆ. ಬಟ್ ನಾನು ಅದೇ ರೀತಿನೇ ಇಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ಏನು ಅಂತ ಹೇಳಿದ್ರೆ ಈ ಒಂದು ಫ್ರಿಜ್ ಬಂದು ಸುಮಾರು 10-12 ವರ್ಷ ಹಿಂದೆ ಫ್ರಿಜ್ಜು ನಾವು ಗಿರಿಯಾಸ್ ಶೋರೂಮಲ್ಲಿ ತೊಗೊಂಡಿತ್ತು. ಸೊ ಅವಾಗಿನ ಪ್ರೈಸ್ ಲೈಕ್ 17-20,000 ಆಗಿತ್ತು, ಸಿಂಗಲ್ ಡೋರ್ ಫ್ರಿಜ್. ಅವಾಗೆಲ್ಲ ನಾವು ಚೆನ್ನಾಗೇ ಇಟ್ಕೋತಾ ಇದ್ವಿ ಲೈಕ್ ಎಲ್ಲಾನು ಒಂದು ಸ್ಟೋರೇಜ್ ರ್ಯಾಕ್ ಥರನು ಪ್ರತಿಯೊಂದು ನೀಟಾಗಿ. ಬಟ್ ಅಮ್ಮ ಇರೋದಕ್ಕೆ ಅಮ್ಮ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಆ ರೀತಿ ಇಟ್ಕೊಂಡಿದ್ದಾರೆ. ಬಟ್ ನಾನು ಆದಷ್ಟು ಏನು ಬೇಕು ಏನು ಬೇಡ ಅಂತೆಲ್ಲ ನೋಡಿ ಸಣ್ಣ ಪುಟ್ಟ ಕ್ಲೀನಿಂಗನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಫ್ರಿಜ್ ಕೂಡ ಕ್ಲೀನಾಗಿದ್ದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರು ಸಪೋಸ್ ನೋಡಿ ಅವ್ರಿಗೇನು ಅನಿಸ್ಬಾರ್ದು. ಆ್ಯಂಡ್ ನಾವೇ ಅಡುಗೆಗಳೆಲ್ಲ ಮಾಡಬೇಕಾದ್ರೆ ನಮಗೆ ಈಸಿಯಾಗಿ ಏನು ಬೇಕೋ ಏನೇನು ನಮಗೆ ಬೇಕಾಗುತ್ತೋ ಅದನ್ನಷ್ಟೇ ಅಮ್ಮ ಇಟ್ಟಿದ್ದಾರೆ ಫ್ರಿಡ್ಜಲ್ಲಿ, ಓಕೆನಾ? ಸೊ ಇದು ಒಂದು ಪುಟ್ಟ ಕ್ಲೀನಿಂಗನ್ನು ಫ್ರಿಡ್ಜನ್ನು ಮಾಡಿಕೊಂಡು ಅಗೇನ್ ನಾನು ಹಾಲ್ ರೂಮ್ ಹಾಗೆ ಕಿಚನಲ್ಲಿ ಡಸ್ಟಿಂಗನ್ನು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಮ್ಮ ಸ್ವಲ್ಪ ಮಾಡಿದ್ರು ಹಿಂದಿನ ದಿನ ಲೈಕ್ ಯುಗಾದಿ ಹಬ್ಬ ಮುಗಿಸ್ಕೊಂಡು ಬಂದ ಮೇಲೆ ಅಮ್ಮ ಸಣ್ಣ ಪುಟ್ಟ ಕ್ಲೀನಿಂಗನ್ನು ಮಾಡಿದ್ರು. ಅದ್ರ ಜೊತೆಗೆ ನಾನೀಗ ಒಂದಷ್ಟು ಫ್ರೇಮ್ ಹಿಂದೆಗಡೆ ಆಮೇಲೆ ಒಂದಷ್ಟು ನನಗೆ ಎಲ್ಲೆಲ್ಲಿ ಕಾಣಿಸ್ತಿದ್ಯೋ ಡಸ್ಟ್ಸ್ ಎಲ್ಲ ಅದನ್ನೆಲ್ಲನೂ ರಿಮೂವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವೊಂದು ಈ ರಿಮೂವರ್ ಬಂದು ಹೋಲ್ಸೇಲ್ ಅಂಗಡಿಲೇ ಅಮ್ಮ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಡಸ್ಟಿಂಗ್ ಮಾಡ್ಬೋದು ಅಂದರೆ ಎಲ್ಲ ರೀತಿ ಗೂಡುಗಳು ಕಟ್ಟಿದ್ರೆ ಈ ಗೋಡೆ ಸೊಂದಲ್ಲಿ ಮೂಲೆ ಎಲ್ಲ ಅಂತಾರಲ್ಲ ಅಲ್ಲೆಲ್ಲ ಗೂಡೆಗಳು ಅಲ್ಲಿ ಗೂಡು ಕಟ್ಟಿದ್ರೆ ಈಸಿಯಾಗಿ ರಿಮೂವ್ ಮಾಡ್ತಾ ಇತ್ತು. ಸುಮ್ಮನೆ ನೀವು ನೋಡ್ತಿರ್ಬೋದು, ಸುಮ್ಮನೆ ಒಂದ್ಸಲ ಆ ಒಂದು ಗೂಡು ಮೇಲೆ ಇಟ್ಟರೆ ಫುಲ್ ಕಂಪ್ಲೀಟ್ ಗೂಡು ಆ ಒಂದು. ಈ ರೀತಿ ಮರಗಳು ನಿಮ್ಗೆ ಗೊತ್ತೇ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ, ದೀಪಾವಳಿಗೆ ತಂದ ಮರಗಳನ್ನ ಹಾಗೆ ಅಮ್ಮ ಕಲೆಕ್ಟ್ ಮಾಡಿ ಇದನ್ನ ಯೂಸ್ ಮಾಡ್ತಾರೆ ಆಯ್ತಾ, ಈ ಅಕ್ಕಿ ಕ್ಲೀನ್ ಮಾಡುವಾಗ ಅಂಡ್ ಬೇಳೆಗಳನ್ನ ಕ್ಲೀನ್ ಮಾಡ್ಕೊಳ್ವಾಗ, ರಾಗಿ ಕ್ಲೀನ್ ಮಾಡ್ಕೊಳ್ವಾಗ. ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಈ ರೀತಿ ಒಂದು ಮರದ ಬಣ್ಣ ಅಂದ್ರೆ ಇದನ್ನ ನ್ಯಾಚುರಲ್ ಆಗಿ ಮಾಡ್ತಾರೆ. ಸೊ ಇದು ಹೇಗಾಯ್ತು ಅಂತ ತೋರಿಸ್ತೀನಿ. ಹೋಗಿ ವೇಟ್ ಮಾಡಿದ್ರ ಆಂಟಿ, ಪೇಪರು ಮೆಂತೆ ಕಲರ ಎಲ್ಲಿರೋದು ನೀವು? ಮೆಜೆಸ್ಟಿಕ್. ಎಷ್ಟು ದಿನ ಇರುತ್ತೆ ಮರಕ್ಕಿದ ಕಲರ್ ಆಮೇಲೆ ಹೋಗ್ಬಿಡತ್ತಾ?
ಮನೇಲಿ ಮರ ಇರೋದು ಲಕ್ಷ್ಮೀ ಕಳೆ ಅಂತಾರೆ, ಏನಂತೀರಾ? ಇದಕ್ಕೇನಂತ ಕರೀತೀರಾ ಆಂಟಿ ನೀವು ಅಲ್ಲ ಸಾರ್ಸೋದಕ್ಕೆ? ಮರದ ಮೆಂತೆ ಸೊಪ್ಪು. ಎರಡು ನೂರ ಐವತ್ತಂತೆ, ಸಣ್ಣದಕ್ಕೆ ಎರಡಕ್ಕೆ ನೂರ ಐವತ್ತು. ಈ ದೊಡ್ಡದಕ್ಕೆ ಎಷ್ಟು ಆಂಟಿ? ನೂರ ಐವತ್ತ. ಇನ್ನೂರ ಐವತ್ತು. ಇನ್ನೂರ ಐವತ್ತು ಜೋಡಿನಾ? ಈ ಮರ ಬಂದು ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ತಗೊಂಡಿದ್ದು. ಬಿಸಿಲಲ್ಲಿ ಇಡಬಾರ್ದವ? ನಮ್ ಗ್ಯಾಸ್ ಬಂದು ಗ್ರೀನ್ ಚೆಫ್ ಅಂಡ್ ಟೂ ಸ್ಟವ್ ಅಷ್ಟೇ ಇರೋದು. ಬ್ಯಾಕ್ ಟಾಪ್ ಅಲ್ಲೆಲ್ಲ ಅಮ್ಮ ಸಮ್ ಟೈಮ್ ಪೇಪರ್ ಎಲ್ಲ ಹಾಕ್ತಿದ್ರು, ಬಟ್ ಈ ಟೈಮ್ ಹಾಕಿಲ್ಲ. ಈ ಕಾಲಿನೋ ಸ್ಕಾಚ್ ಸ್ಪ್ರೈಟ್ ಇದ್ರೆ ಎಲ್ಲ ಕೆಲಸ ಆರಾಮಲ್ವಾ? ಹತ್ತು ಕೈ ಕೆಲಸ ಮಾಡೋದು ಇವೆರಡೇ ಮಾಡುತ್ತೆ ಅಂತಾನೆ ಹೇಳ್ಬೋದು. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಎಲ್ಲ ಕ್ಲೀನಿಂಗ್ ಅಲ್ಲೂ ನಿಮ್ಗೆ ಗೊತ್ತೇ ಇದೆ. ಸೊ ದಟ್ ಇಸ್ ಕಾಲಿನ್ ಅಂಡ್ ಸ್ಕಾಚ್ ಸ್ಪ್ರೈಟ್. ಸೊ ಎಲ್ಲ ಕಡೆ ಸಿಗುತ್ತೆ, ಆಲ್ರೆಡಿ ನಾವು ಬಂದು ಎತ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ರೂಮ್ ಅನ್ನ ಕ್ಲೀನ್ ಮಾಡೋಣ. ಲಡ್ಡು ಹಿಡ್ಕೊ, ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಾ ತಾನೆ ನೀನು? ನಮ್ಮನೇಲಿ ಎಲ್ಲ ಪುಟ್ ಪುಟಾಣಿ ರೂಮ್ ಅಂಡ್ ಪುಟ್ ಪುಟಾಣಿ ವಸ್ತು ಇರೋದು. ಸೊ ಆರಾಮ್ಸೆ ಕ್ಲೀನ್ ಮಾಡ್ಕೋತೀವಿ, ಹರಿಬರಿ ಮಾಡೋದಿಲ್ಲ. ಅಂಡ್ ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀವಲ್ವಾ, ಸೊ ಅದರಿಂದ ಈ ರೀತಿ ಹಬ್ಬಗಳು ಬಂದಾಗ ಕಮ್ಮಿ ಕೆಲಸನೇ ಇರುತ್ತೆ, ಹೆವಿ ಇರೋದಿಲ್ಲ. ಆ್ಯಂಡ್ ನಮ್ಮನೇಲಿ ಹೆಚ್ಚಾಗಿ ರೂಮ್ಗಳು ಇಲ್ಲ, ಇರೋದು ಒಂದು ಫುಟ್ ರೂಮು ಆ್ಯಂಡ್ ಕಿಚನ್ನು ಹಾಲು. ಅಲ್ಲಿ ಏನೇನಿದೆ ಅದನ್ನಷ್ಟೇ ಕ್ಲೀನ್ ಮಾಡ್ತೀವಿ. ಏನ್ ಮಾಡ್ತಿದ್ಯೋ? ಹಬ್ಬ ಅಂದ್ಮೇಲೆ ಸ್ವಚ್ಛತೆ ಕ್ಲೀನಿಂಗ್ ಎಲ್ಲಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಒಂದ್ ಕೆಲಸ ಬಿಟ್ಟು ಮತ್ತೊಂದ್ ಕೆಲಸನ ಮಾಡೋ ಹಾಗಿಲ್ಲ. ಅಂಡ್ ಆಲ್ರೆಡಿ ಲೇಟೇ ಆಗಿದೆ, ಈ ತರ ಯಾವತ್ತೂ ಲೇಟ್ ಮಾಡ್ತಾ ಇರ್ಲಿಲ್ಲ. ಪ್ರತಿ ವರ್ಷನೂ ಒಂದೆರಡು ದಿನ ಮುಂಚೆನೆ ಕ್ಲೀನಿಂಗ್ ಆಗ್ತಾ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಸಮಯ ಹೇಗಿರುತ್ತೋ ಹಾಗೆ ಸ್ವೀಕರಿಸ್ಬೇಕು ಅಲ್ವಾ? ಸೊ ಕಂಪ್ಲೀಟ್ ಆಗಿ ಔಟ್ಡೋರ್ ಆಫ್ ಬೀರುಗಳದ್ದು ಡೋರ್ ಎಲ್ಲಾನು ಒರೆಸಿದ್ದಾಯ್ತು. ಸೊ ಇದೊಂದು ಸ್ವಲ್ಪ ಸ್ಮಾಲ್ ಟಿಪ್ ಆಗಿದೆ, ಇದನ್ನ ಕೂಡ ಒರೆಸ್ಬೇಕು. ಇನ್ನು ನಮ್ಮನೇಲಿ ಇರೋದು ಮೂರು ಡೋರು. ಈ ಒಂದು ಡೋರು ಈ ರೂಮಲ್ಲಿ ಏನಂದ್ರೆ ನಮಗೆ ಬೇಡದಿರುವಂತಹ ಲೈಕ್ ಸ್ಟೋರ್ ರೂಮ್ ತರ ಅಮ್ಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅದನ್ನ ತೋರಿಸ್ಬಿಟ್ರೆ ಓ ಮೈ ಗಾಡ್ ಏನು ಇಷ್ಟು ಹಿಂಗಿಟ್ಕೊಂಡಿದ್ದೀರಾ ಅಂತ ಅನ್ಬಿಡ್ತೀರಾ? ಬೇಡ, ಯಾವಾಗಾದ್ರೂ ತೋರಿಸ್ತೀನಿ. ಹಾಂ, ಸೊ ಇದು ಒಂದು ಡೋರು. ಅಂಡ್ ಈ ನಮ್ದು ರೂಮ್ ಡೋರ್ ಒಂದು, ಹಾಗೆ ಮೇನ್ ಡೋರ್ ಒಂದು. ಸೊ ಇದನ್ನ ಈ ರೀತಿ ಡೋರ್ಗಳು, ಇದು ಲೈಕ್ ಒಂಥರ ಪ್ಲಾಸ್ಟಿಕ್ ಅಂತಾರಲ್ವ, ಸೊ ಆ ತರ ಡೋರೇನೆ. ಇದನ್ನ ಆಲ್ ದ ಟೈಮ್ ಅಮ್ಮ ಈ ಸಾಮಾನು ಜೋ ಬ್ರಷ್ ಅಂತ ಹೇಳ್ತಾರಲ್ಲ, ಇಲ್ಲ ನೋಡ್ತಿದ್ದೀರಲ್ವಾ? ಸೊ ಈ ತರದ್ರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಏನು ಅಷ್ಟು ಡಟ್ಟಿ ಇಲ್ಲ, ತುಂಬಾ ಸಾಫ್ಟ್ ಆಗಿದೆ. ಸೊ ಹಾಗಾಗಿ ಜಸ್ಟ್ ಸ್ಪ್ರೇ ಮಾಡಿ ಈ ಎಲ್ಲಾ ಡೋರ್ಗಳನ್ನು ಕೂಡ ಒರೆಸ್ಕೊಂತೀವಿ. ಕಿಚನ್ ಅಲ್ಲಿ ಈಗ ಅಡಿಗೆ ಆಗ್ತದೆ, ಗ್ಯಾಸ್ ಅಟ್ ದ ಎಂಡ್ ಅಲ್ಲಿ ಓಡಿಸ್ಕೊಂಡೋಣ, ಬಿಕಾಸ್ ಊಟ ಆಗ್ಲೇಬೇಕಲ್ವಾ? ಇನ್ನು ಶೆಲ್ಫ್ಸ್ ಎಲ್ಲಾನು ನೋಡ್ಬೋದು ನಮ್ಮನೆಗೆ, ಎಷ್ಟು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ, ಎಂತ ಹಳೆ ಮನೆ ಅಂತ. ಶೆಲ್ಫ್ಸ್ ಎಲ್ಲಾನು ಅಷ್ಟೇ, ತುಂಬಾ ಸಾಫ್ಟ್ ಅಂಡ್ ನೀಟ್ ಆಗಿ ಇರುತ್ತೆ ಆಲ್ ದ ಟೈಮ್. ಅಂಡ್ ಇನ್ನು ಈ ಕಡೆ ತುಂಬಾ ಕಮ್ಮಿ ಕ್ವಾಂಟಿಟಿ ಸಾಮಾನುಗಳು ಕೂಡ ಇರೋದು ನಮ್ಮನೆಯಲ್ಲಿ. ಈ ಸೆಕ್ಷನ್ ಎಲ್ಲ ಬಂದ್ಬಿಟ್ಟು ಸಣ್ಣ ಪುಟ್ಟ ಪುಟ್ಟ ಪುಟಾಣಿ ಅಂಡ್ ಬಿಡಿ ಸಾಮಾನುಗಳು, ಏನ್ ಬೇಕೋ ಕ್ಯಾಶುವಲ್ ಆಗಿ ಡೇಗೆ ಆ ಸಾಮಾನು ಇರೋದು ಅಷ್ಟೇ. ಇನ್ನು ಈ ಶೆಲ್ಫ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಸ್ವಲ್ಪ ಆ ರೀತಿ ಈ ರೀತಿ ಇದೆ. ಇದನ್ನ ಫೈನಲ್ ಆಗಿ ಕ್ಲೀನ್ ಮಾಡ್ಕೊಂತೀನಿ. ಅಂಡ್ ನೌ ಸೊ ಬ್ಯಾಕ್ ಟು ರೂಮ್ ಹೇಳಿದ್ನಲ್ವಾ, ಇದು ಒಂದು ಡೋರ್ ಅಂತ. ಸೊ ಈ ಡೋರ್ಗೆ ನೋಡಿ, ಇದು ಯಾವ ಹಬ್ಬಕ್ಕೆ ಇಟ್ಟಿದ್ದು? ಐ ಥಿಂಕ್ ನ್ಯೂ ಇಯರ್ಗಂತೂ ಅಲ್ಲ ಬಿಡಿ, ನ್ಯೂ ಇಯರ್ಗೆ ಇಟ್ಟಿದ್ದಲ್ಲ, ಆದ್ರೆ ಈ ಡೋರ್ನ ನಾವು ಒರೆಸ್ಕೊಂಡೇ ಇಲ್ಲ ಅಂತ ಅರ್ಥ. ಸೊ ಅದನ್ನ ನಾನೇ ಹೇಳ್ತಾ ಇದೀನಿ, ಇಟ್ಸ್ ಓಕೆ. ಸೊ ಈ ಡೋರ್ಗಳಿಗೆಲ್ಲ ಒಂದ್ಸಲಿ ಕಾಲಿನಲ್ಲಿ ಒರೆಸ್ಕೊಂಡು ನಾರ್ಮಲ್ ಆಫ್ ದ ವಾಟರ್. ಇನ್ನು ಈ ಟೇಬಲ್ನ ನಾವು
ದೇವ್ರಿಗೆ ಅಲಂಕಾರ ಮಾಡ್ಬೇಕಾದ್ರೆ ಅಂದ್ರೆ ಹೊರಗಡೆ ದೇವ್ರನ್ನ ಇಡ್ತೀವಲ್ಲ, ಸೊ ಅದಕ್ಕೆ ನಾ ಮುಂಚೆ ದೇವ್ರನ್ನ ಈ ಒಂದು ಟೇಬಲ್ ಮೇಲೆ ಇಟ್ಟು ಅಲಂಕಾರ ಎಲ್ಲ ಮಾಡೋದು ನಾನು. ಸೊ ನೀವೆಲ್ಲ ನೋಡ್ತೀರಾ ಹಬ್ಬದ ಸೆಲೆಬ್ರೇಷನ್ ಬ್ಲಾಗ್ ಅಲ್ಲಿ. ಸೊ ಇದನ್ನ ಈಗ ಕಂಪ್ಲೀಟ್ ಆಗಿ ಒರೆಸ್ಬಿಡ್ತೀನಿ. ಮಜ್ಜಿಗೆ ಪ್ರಿಪೇರ್ ಮಾಡ್ಕೋತೀವಲ್ವಾ, ಸೊ ಎಲ್ಲಾನು ಇಲ್ಲೇ ಇಟ್ಕೊಳ್ಳಲ್ಲ. ಸೊ ಈಗ ಈ ಒಂದಷ್ಟು ಸೋಫಾಗಳನ್ನ ಎಲ್ಲಾನು ನಮ್ಮ ಸೋಫಾಗಳನ್ನೆಲ್ಲಾನು ಹಾಗೆ ಅವ್ರ ಮನೇಲಿ ಇಟ್ಬಿಡೋದಿಲ್ಲ, ಮೊದಲೇ ಅಮ್ಮ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಮ್ಮ ಟೆನೆಂಟ್ ಮನೇಲಿ ಇಡ್ತೀವಿ. ಸೊ ದಟ್ ನಮ್ಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಸೊ ನಮ್ಮ ಟಿವಿ ಯೂನಿಟ್ ಕ್ಲೀನ್ ಮಾಡೋದಕ್ಕೆ ಮುಂಚೆ ನಮ್ಮ ಟಿವಿ ಯೂನಿಟ್ ಈ ಒಂದೇನಿದೆ ಈ ವರ್ಕ್ ಅದ್ರದ್ದೊಂದು ಸ್ಟೋರಿ ಇದೆ ಆಯ್ತಾ. ಏನು ಅಂತ ಹೇಳಿದ್ರೆ ನಾನು ಫಸ್ಟ್ ನನ್ನ ಡಿಗ್ರಿ ಮುಗಿದ ತಕ್ಷಣನೇ ಟ್ಯೂಷನ್ ಮಾಡ್ತಾ ಇದ್ದೆ. ಸೊ ಟ್ಯೂಷನ್ ಮಾಡಿದ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಅವ್ರ ಪಪ್ಪ ಈ ಥರ ವುಡ್ ವರ್ಕ್ ಕೆಲಸ ಮಾಡೋರು, ಅವ್ರ ಹತ್ರ ಒಂದಷ್ಟು ಐಡಿಯಾಸ್ ಹೇಳಿದ್ದೆ. ಸೊ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಸೊ ಆಗ ಮಾಡಿಕೊಟ್ಟಿದ್ದು ಆಲ್ಮೋಸ್ಟ್ ಒಂದು 9 to 10 years ಬ್ಯಾಕ್ ಮಾಡಿದಂತಹ ಟಿವಿ ಯೂನಿಟ್ ವುಡ್ ವರ್ಕ್ ಇದು. ನಮ್ಮನೆಗೆ ಯಾರು ಬರ್ತಾರೋ ಅವರೆಲ್ಲರೂ ಅದೇ ಹೇಳ್ತಾರೆ, ತುಂಬ ಚೆನ್ನಾಗಿದೆ ನಿಮ್ಮ ಟಿವಿ ಯೂನಿಟ್ ಅಂತ. ಬಿಕಾಸ್ ತುಂಬ ಸ್ಪೀಷಿಯಸ್ ಆಗಿದೆ, ಕೆಳಗಡೆ ಎಲ್ಲಾನು ಡ್ರಾ ಮತ್ತೆ ಕಬೋರ್ಡ್ ಎಲ್ಲಾನು ಇದೆ, ಏನ್ ಬೇಕೋ ಎಲ್ಲ ಥಿಂಗ್ಸ್ ಇರೋ ಅಷ್ಟು ಸ್ಪೇಸ್ ಇದೆ. ಬಟ್ ಪ್ರೆಸೆಂಟ್ ಅಪ್ಪ ಎಲ್ಲಾನು ಯೂಸ್ ಮಾಡ್ತಾ ಇದಾರೆ, ಸಿಕ್ಕಾಪಟ್ಟೆ ಡಸ್ಟ್ ಇದೆ. ಇಟ್ಸ್ ಓಕೆ, ಕ್ಲೀನ್ ಮಾಡೋಣ. ನಾನು ಟಿವಿ ಯೂನಿಟ್ನು ಅಷ್ಟೇ ನಾರ್ಮಲ್ ವಾಟರಲ್ಲಿ ಒಂದ್ಸಲ ವಾಶ್ ಮಾಡಿ ಅಗೇನ್ ಕಾಲಿನ ಸ್ಪ್ರೇ ಮಾಡಿ ಸ್ಕಾಚ್ ಬ್ರೈಟ್ ವೈಪಲ್ಲೇ ಒರೆಸ್ಕೊತಾ ಇದ್ದೀನಿ. ಸೊ ದಟ್ ನೀಟ್ ಆಗುತ್ತೆ, ಸೊ ಯಾವುದೇ ರೀತಿ ಡಸ್ಟಿಂಗ್ ಇರೋದಿಲ್ಲ, ಲೈಕ್ ಡಸ್ಟ್ ಜಾಸ್ತಿ ಇರೋದಿಲ್ಲ. ಬಟ್ ಸ್ಟಿಲ್ ನಮ್ಮನೆ ಮೇನ್ ರೋಡಲ್ಲಿ ಇರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಹೆವಿ ಡಸ್ಟೇ ಇರುತ್ತೆ. ಆ್ಯಂಡ್ ಇಲ್ಲಿ ಸಮ್ ಆಫ್ ಫ್ರೇಮ್ಸ್ ಬಂದು ಅಪ್ಪಗೆ ಅಪ್ಪ ಎಲ್ಲಾದರೂ ಒಂದೊಂದು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಿರ್ತಾರೆ, ಸೊ ಅಲ್ಲಿ ಕೊಟ್ಟಿರುವಂಥ ಫ್ರೇಮ್ಸ್. ಸೊ ಅದ್ರ ಜೊತೆಗೆ ಇದು ನೋಡಿ, ನನ್ನ ಕಾಲೇಜ್ ಅಂದರೆ ಸೆಂಡ್ ಆಫ್ ಮಾಡೋ ಟೈಮಲ್ಲಿ ತೆಗೆದಿದ್ದಂಥದ್ದು, ಇಟ್ಸ್ ಅ ಮೆಮೊರಿ ಆಯಿತಾ. ನಾನು ನಮ್ಮನೇಲೇ ಇಟ್ಕೊಳ್ಬೇಕು, ಬಟ್ ಯಾ ಹೋಗಬೇಕಾದ್ರೆ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ಒಂದಷ್ಟು ಆಂಜನೇಯ ಫೋಟೋ ಅದನ್ನೆಲ್ಲನೂ ಇದೆ. ಆ್ಯಂಡ್ ಇದೆಲ್ಲ ಬಂದು ಅಮ್ಮ ವೀಕ್ಲಿ ಒನ್ಸ್ ಅಂದರೆ ಫ್ರೈಡೇ ಟೈಮಲ್ಲಿ ಒರೆಸ್ಕೋತಾರೆ. ಸೊ ಇದರಲ್ಲೇನು ಡಸ್ಟ್ ಇರಲಿಲ್ಲ, ಬಟ್ ಟಿವಿ ಅರೌಂಡಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಇತ್ತು. ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹೋಯ್ತು ಇದು ಒಂದು 30 to 40% ಅಷ್ಟೇ, 20-30% ಅಷ್ಟೇ ಈ ಕ್ಲೀನಿಂಗ್ ಎಲ್ಲ ಹೇಳ್ಬೇಕು ಅಂದ್ರೆ. ಇದಕ್ಕಿಂತ ಮುಂಚೆ ಅಮ್ಮ ಬ್ಲಾಂಕೆಟ್ ವಾಶ್ ಆಮೇಲೆ ನಮ್ಮ ಕರ್ಟನ್ ವಾಶ್ ಎಲ್ಲಾನು ವಾಶ್ ಮಾಡಿಬಿಟ್ಟಿದ್ದಾರೆ, ಅದು ಲಾಸ್ಟ್ ವೀಕೇ ಮಾಡಿದ್ರು. ಸೊ ಇದು ಒಂದು ಇಯರ್ ಬೈ ಒಂದೂವರೆ ವಾರದ ಒಳಗಡೆ ಹೇಳೋ ಹಬ್ಬ ಅಲ್ವಾ, ಸೊ ಅವಾಗಲೇ ಮಾಡಿದ್ರು, ನಾನು ಅದ್ರದ್ದೆಲ್ಲ ಏನು ವಿಡಿಯೋ ಶೂಟ್ ಮಾಡ್ಕೊಳ್ಲಿಲ್ಲ. ಎನಿವೇಸ್ ಈಗ ಸುಸ್ತಾಯ್ತು ಆಯ್ತಾ, ನಿಜವಾಗ್ಲು ಸೀರಿಯಸ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಸುತ್ತೀನಿ. ಸೊ ಅದೇ ಬೆಂಗಿ ಡಿನ್ನರ್ ತರಕಾರಿ ಸಾಂಬಾರ್ ಹಾಗೆ ಮುದ್ದೆನ ತಿಂತಾ ಇದ್ದೀನಿ. ಇಟ್ಸ್ ಎನರ್ಜೆಟಿಕ್ ಅಂಡ್ ನೈಟ್ ಟೈಮ್ ಮುದ್ದೆ ತಿಂತೀನಿ, ಲೈಟ್ ಆಗಿ ಡಿನ್ನರ್ ಅನ್ನ ಮುಗಿಸ್ಕೋತೀನಿ. ಯಾ ಟಯರ್ಡ್ ಆಗಿದಂತೂ ನಿಜ, ಬಟ್ ಊಟದ ಜೊತೆಗೆ ಕೆಲಸನೇ ಒಂದೇ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಬಟ್ ನಮ್ಮ ಬುಡ್ಡುಗೆ ಈಗ ಆಲ್ರೆಡಿ 7 months ಕಂಪ್ಲೀಟ್ ಆಗಿದೆ, ಬಟ್ ಸ್ಟಿಲ್ ನಾನು 5th month ಫೋಟೋಶೂಟ್ ಅಲ್ಲಿಗೇ ಸ್ಟಾಪ್ ಮಾಡಿದ್ದೆ, ನಿಮ್ಗೆ ನೆನಪಿದೆಯಾ? ಸೊ ಈಗ ಇವತ್ತಿನ ವಿಡಿಯೋದಲ್ಲಿ 6 months ಫೋಟೋ ಬೇಬಿ ಫೋಟೋಶೂಟ್ ಹೇಗೆ ಮಾಡಿದ್ದೆ ಆ್ಯಂಡ್ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ನನಗೆ ಸಾಧ್ಯ ಆಗ್ತಿರಲಿಲ್ಲ ಹಾಕೋದಕ್ಕೆ. ಬಟ್ ಈಗ ಈ ಒಂದು ವಿಡಿಯೋದಲ್ಲಿ ಮರ್ಜ್ ಮಾಡ್ತಾ ಇದ್ದೀನಿ, ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದೊಂದು ಕೇರಳ ಥೀಮ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಬುಡ್ಡುಗೇನು ಕಷ್ಟ ಆಗಲಿಲ್ಲ, ಅವನ ಹತ್ರ ಆಲ್ರೆಡಿ ಕಚ್ಚೆ ಪಂಚೆ ಇದ್ದಿದ್ದರಿಂದ. ಸೊ ಅದನ್ನೇ ಮಾಡೋಣ, ಈ ಒಂದು ಇಡ್ಲಿನ ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ಅಂತ. ಬಿಕಾಸ್ ಕೇರಳ ಅಂದರೆ ತಮಿಳ್ನಾಡು ಕೇರಳ ಅಲ್ಲೆಲ್ಲ ಇಡ್ಲಿ ಫೇಮಸ್ ಅಲ್ವಾ. ಸೊ ಈ ಒಂದು ಬಾಳೆ ಎಲೆ ಮೇಲೆ ಇಡ್ಲಿನ ಇಟ್ಟರೆ ಬ್ರೈಟಾಗಿ ಕಾಣುತ್ತೆ ಆ್ಯಂಡ್ ಅದ್ರ
ತಕ್ಕ ಹಾಗೆ ಬುಡ್ಡನ್ನು ಕೂಡ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಸೆಟಪ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿ ಬಂದಿತ್ತು. ಈವನ್ ರಾಜು ಕೂಡ ತುಂಬ ಇಷ್ಟಪಟ್ಟರು, ಅಪ್ಪ ಅಮ್ಮಗೂ ಕೂಡ ಇಷ್ಟ ಆಯಿತು. ಮೋರೋವರ್ ಬುಡ್ಡು ಬ್ಯೂಟಿಫುಲ್ ಆಗಿ ಕ್ಯೂಟಾಗಿ ಕಾಣಿಸ್ತಿದ್ದ. ಆ್ಯಂಡ್ ಸ್ವಲ್ಪ ರೋಸಸ್ಸು ಇತ್ತು, ಸೊ ಅದನ್ನು ಕೂಡ ಪೆಟಲ್ಸ್ ಬಿಡಿಬಿಡಿಯಾಗಿ ಹಾಕ್ತಾ ಇದ್ದೀನಿ, ಬಿಕಾಸ್ ಆ ವೈಟ್ ಕ್ಲಾತ್ ಮೇಲೆ ಸ್ವಲ್ಪ ಕ್ಲೀನ್ ಅನಿಸ್ತಾ ಇತ್ತು. ಅದಕ್ಕೆ ನೀವು ನೋಡ್ತಾ ಇರ್ಬೋದು, ಸೋ ಕ್ಯೂಟ್ ಅಲ್ವಾ. ಆ್ಯಂಡ್ ಫೈನಲಿ ಹೇಗೆ ಬಂದು ಫೋಟೋಸ್ ಅಂತ ತೋರಿಸ್ತೀನಿ. ನಿಮಗೂ ಇಷ್ಟ ಆಯಿತಾ? ನೀವು ಕೂಡ ಈ ಒಂದು ಐಡಿಯನ ಇಂಪ್ಲಿಮೆಂಟ್ ಮಾಡ್ಬೋದು. ಪ್ರತಿ ಸಲ ಲಡ್ಡು ಹಾಗೆ ಅಮ್ಮ ಇಬ್ರು ಈ ರೀತಿ ಅವನಿಗೆ ಆಟ ಆಡಿಸ್ತಾ ಇದ್ರೇನೆ ನಾನು ಫೋಟೋಶೂಟ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಡೋರ್ ನಮ್ಮ ಮೇನ್ ಡೋರ್ ಆಯಿತಾ? ಲೈಕ್ ಈ ಒಂದು ಡೋರ್ ಏನಂತ ಅಂದರೆ ತುಂಬ ಹಳೆಯ ವರ್ಷದ ಡೋರು. ಈ ಬ್ರೌನ್ ಡೋರ್ ಮೇಲೆ ನಾನು ಆಗಲೇ ಹೇಳಿದಾಗೆ ಗಂಧನ ಇಟ್ಟರೆ ತುಂಬ ಹೈಲೈಟಿಂಗ್ ಆಗಿ ಕಾಣುತ್ತೆ. ಆ್ಯಂಡ್ ನಾನು ಕ್ಲೀನಿಂಗ್ ಟೈಮಲ್ಲೇನೆ ಇಡೋದಕ್ಕೆ ಹೋಗೋದಿಲ್ಲ, ಪ್ರಿಪ್ರೇಷನ್ ಮಾಡುವಾಗ ಇಡ್ತೀನಿ ಆ್ಯಂಡ್ ತೋರಿಸ್ತೀನಿ ಕೂಡ ನಿಮಗೆ. ಆ್ಯಂಡ್ ಇದೆಲ್ಲ ಆದಮೇಲೆ ಅಮ್ಮ ಮಾರ್ನಿಂಗೇ ವಿಂಡೋಸ್ ಎಲ್ಲ ಡಸ್ಟಿಂಗ್ ಮಾಡಿದ್ರು, ಬಟ್ ನಾನು ಕಾಲಿನ್ ಸ್ಪ್ರೇ ಮಾಡಿ ಸ್ಕಾಚ್ ಬ್ರೈಟಲ್ಲಿ ವೈಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ವಿಂಡೋ ಆ್ಯಂಡ್ ಈ ಡೋರ್ಗಳು ಇದೆಲ್ಲ ಇದೆಯಲ್ಲ, ಇಟ್ಸ್ ಅ ಕಾಮನ್ ಕ್ಲೀನಿಂಗ್ ಅಂತ ಅನಿಸ್ಬೋದು, ಬಟ್ ವೀಕ್ಲಿ ಒನ್ಸ್ ನೀವು ಕ್ಲೀನ್ ಮಾಡ್ಕೊತಾ ಇದ್ರೆ ಈ ರೀತಿ ಹಬ್ಬದ ಟೈಮಲ್ಲಿ ರಿಸ್ಕ್ ಇರೋದಿಲ್ಲ, ಸೊ ಪ್ರೆಷರ್ ಅನಿಸೋದಿಲ್ಲ, ಆರಾಮಾಗಿ ಒಂದೊಂದು ಸಲ ವೈಪ್ ಮಾಡ್ಕೊಂಡ್ರೇ ಸಾಕಾಗುತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಮಾಡ್ತಾ ಇರೋದು. ಅಮ್ಮ ಟೈಮ್ ಸಿಕ್ಕಾಗಂತ ಅಲ್ಲ, ವಾರಕ್ಕೊಂದ್ಸಲ ಎಲ್ಲನೂ ನೀಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಈಸಿ ಆಯಿತು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ. ಆ್ಯಂಡ್ ನಮ್ಮನೇಲಿ ಫ್ರೇಮ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಇರೋದು, ಒಂದು ಎರಡು ಮೂರು ನಾಲ್ಕು, ಸೊ ಈ ನಾಲ್ಕು ಫ್ರೇಮ್ ಅಷ್ಟೇ ಇರೋದು. ಲೈಕ್ ಅದರಲ್ಲಿ ಎರಡು ಫೋಟೋ ಬಂದು ಗಗನದೇ ಇದೆ. ಸೊ ಇದೆಲ್ಲ ಕ್ಲೀನ್ ಮಾಡೋಷ್ಟು ಒಳಗಡೆ ನನಗೂ ಕೂಡ ಟಯರ್ಡ್ ಆಗ್ತಾ ಇತ್ತು, ಪ್ಲಸ್ ಗುಡ್ಡು ಕೂಡ ಆಳ್ತಾನೆ ಇದ್ದ. ಅಮ್ಮ ಒಬ್ಬರೇ ಎಷ್ಟು ಅಂತ ನೋಡ್ಕೊಳಕ್ಕಾಗುತ್ತೆ, ಅಪ್ಪನೂ ನೋಡ್ಕೊಳ್ತಾ ಇದ್ರು. ಆ್ಯಂಡ್ ಇದನ್ನೆಲ್ಲ ನೋಡ್ತಾ ನಾನು ಒಬ್ಬಳೇ ಎಲ್ಲನೂ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಅಮ್ಮ ಮಾರ್ನಿಂಗಿಂದ ಒಂದಷ್ಟು ಕೆಲಸಗಳನ್ನು ಡಿವೈಡ್ ಮಾಡಿ ಮಾಡ್ಕೊಂಡಿದ್ರು. ಸೊ ಅದಾದಮೇಲೆ ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಈ ಫ್ರೇಮ್ಸ್ ಎಲ್ಲ ಕ್ಲೀನಾಗಿ ವೈಪ್ ಮಾಡ್ಕೊಂಡು ಆದಮೇಲೆ ಬುಡ್ಡುಗೆ ಫೀಡ್ ಮಾಡಿಸಿ ಆ್ಯಂಡ್ ಮಲಗಿಸಿ ಅದಾದಮೇಲೆ ನಾನು ಮತ್ತೊಂದು ಸಪ್ರೇಟ್ ವೈಪ್, ಅಂದರೆ ದೇವ್ರ ಫೋಟೋಗಳಿಗೆಲ್ಲ ನಾವು ನಾರ್ಮಲ್ ಯಾವ್ದು ಯೂಸ್ ಮಾಡ್ತೀವೋ ಅದನ್ನೇ ಮಾಡೋಕ್ಕಾಗಲ್ವಲ್ಲ, ಸೊ ಫೋಟೋಸ್ಗೂ ಕೂಡ ಸಪ್ರೇಟ್ ವೈಪನ್ನು ಇಟ್ಟು ಕ್ಲೀನಾಗಿ ಓರಿಸ್ಕೊಳ್ತಾ ಇದ್ದೀನಿ. ಈ ಫೋಟೋಗಳಿಗೆಲ್ಲ ಕುಂಕುಮನ ಇಡ್ತೀನಿ, ಸೊ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ನಮ್ಮನೇಲಿ ಎಷ್ಟು ದೇವ್ರ ಫೋಟೋಸ್ ಇದೆ ಅಲ್ವಾ, ಯಾಕಂದರೆ ನಮ್ಮ ಅಪ್ಪಗೆ ತುಂಬಾ ಫೇವ್ರೇಟ್ ಎಲ್ಲ ಫೋಟೋಸು. ನನ್ನ ಸ್ವಲ್ಪ ಕೆಲಸ ಬಾಕಿ ಇದೆ, ಬಟ್ ಅಷ್ಟೊತ್ತಿಗೆ ಬುಡ್ಡು ಎದ್ದಿದ್ದಾನೆ. ಕೆಲಸ ಬಾಕಿ ಇದೆ, ಕ್ಲೀನ್ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು. ಫುಲ್ ಕಂಪ್ಲೀಟ್ ದೇವ್ರ ಫೋಟೋ ಎಲ್ಲನೂ ಒರೆಸಿದ್ದಾಯಿತು. ದೇವ್ರ ಫೋಟೋಕ್ಕೆ ನಾನು ಯೂಶ್ವಲಿ ಯಾವಾಗಲೂ ಇಡೋದು ಈ ರೀತಿ ಗಂಧ, ಓಕೆನಾ, ಇದರ ಚಂದನ್ ಅಂತ. ಸೊ ತುಂಬ ಏನು ಹೇಳ್ತಾರೆ, ತುಂಬ ಟೈಮ್ ಇರುತ್ತೆ ಇದು. ಆ್ಯಂಡ್ ಫೋಟೋ ಫ್ರೇಮ್ಗಳಿಗೆ ಎದ್ದು ಕಾಣುತ್ತೆ ಆಯಿತಾ, ಈ ಥರ ಒಂದು ಗಂಧ ಇಡೋದ್ರಿಂದ. ಯೂಶ್ವಲಿ ನಮ್ಮನೆ ಯಾವಾಗಲೂ ಇದನ್ನು ಇಡೋದು, ಸೊ ತುಂಬ ಬ್ರೈಟನ್ ಆಗಿ ಕಾಣುತ್ತೆ. ಫಿನಿಶ್ ಆಯಿತು, ಎಷ್ಟು ಬ್ರೈಟನ್ನಾಗಿ ಕಾಣುತ್ತಲ್ಲ. ಇದಿನ್ನೂ ಡ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನ್ನ ಕೈಯೆಲ್ಲ ಸ್ವಲ್ಪ ಇದಾಗಿದೆ. ಸೊ ಇದಾದಮೇಲೆ ರೂಮಲ್ಲಿ ಇನ್ನೊಂದಷ್ಟು ಕೆಲಸ ಇದೆ. ಏನು ಅಂತ ಹೇಳಿದ್ರೆ, ಅಪ್ಪ ಇದನ್ನು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅದೇ ರೀತಿ ಆಗುತ್ತೆ ನಮ್ಮನೇಲಿ. ಈ ವಾರ್ಡ್ರೋಬ್ ಕತೆ, ಫಸ್ಟ್ ಟ್ರೈಪಾಡ್ನ ಇಲ್ಲಿ ಇಟ್ಬಿಡ್ತೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಏನು ಕತೆ ಅಂತ. ನೋಡಿ, ಇದನ್ನ ಬಟ್ಟೆ ಅಂಗಡಿ ಅಂತ ಹೇಳ್ತಾರ, ನನ್ಗೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಕಾಣ್ತಿದ್ಯಾ ಇಲ್ವಾ ಅಂತ ನೋಡ್ಬೋದು. ಸಿಕ್ಕ ಬಟ್ಟೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಬಟ್ಟೆಗಳಾಗಿದೆ.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಒಂದು ಪುಟ್ಟ ವಾರ್ಡ್ರೋಬ್, ಅಂದರೆ ಬೀರು ಅಂತ ಏನು ಕರೀತಾರೆ. ಸೊ ಆ ಒಂದು ಬೀರುವಲ್ಲಿ ನಾನಿರೋಷ್ಟು ದಿನ ನಾನು ಕಲೆಕ್ಟ್ ಮಾಡಿದಂತಹ ಬಟ್ಟೆಗಳು ಆ್ಯಂಡ್ ಊರಿಂದ ಎತ್ಕೊಂಡು ಬಂದಂತಹ ಬಟ್ಟೆಗಳು ಈ ರೀತಿ ಪಜ್ಜಿತಿ ಆಗಿದೆ. ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಈ ಒಂದು ಕ್ಲೀನಿಂಗ್ನ ವೈಂಡ್ ಅಪ್ ಮಾಡಿದೆ. ಸೊ ಇದೆಲ್ಲವೂ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟ್ ನೈಟೇ ಆಗಿತ್ತು ಬಿಡಿ. ಸೊ ಕ್ಲೀನಿಂಗ್ ಅಂತ ತೊಗೊಂಡ್ರೆ ಹಾಗೆ ಅಲ್ವಾ, ಕೆಲಸ ಮುಗಿಯೋವರೆಗೂ ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಂತ. ಹೋಪ್ ನಿಮ್ಗೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟವಾಗಿದೆ ಅಂತ. ಏನಾದರೂ ಕಲ್ತಿದ್ದೀರಾ, ಏನಾದರೂ ಭರವಸೆಯಿಂದ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಅಣ್ಣನ್ ಟೇಕ್ ಕೇರ್, ಬಾಯ್.